ते ललिते देवी श्रीमत्सिंहासनेश्वरी भक्तानामिष्टदे मातः अभिरामीनमोऽस्तुते चन्द्रोदयं कृतवती ताटङ्के न महेश्वरी आयुर्देहि जगन्मातः अभिरामीनमोऽस्तुते सुधागटेश श्रीकान्ते शरणागतवत्सले आरोग्यं देहि मे नित्यम् अभिरामी नमोऽस्तु ते कल्याणी मङ्गलं देहि जगन्मङ्गलकारिणी ऐश्वर्यं देहि मे नित्यम् अभिरामी नमोऽस्तु ते चन्द्रमण्डलमध्यस्थे महात्रिपुरसुन्दरि श्रीचक्रराजनिलये अभिरामी नमोऽस्तुते राजीवलोचने पूर्णे पूर्णचन्द्रविधायिनि सौभाग्यं देहि मे नित्यम् अभिरामी नमोऽस्तुते गणेशस्कन्दजननी वेदरूपे धनेश्वरि विद्यां च देहि मे कीर्तिम् अभिरामी नमोऽस्तुते सुवासिनी प्रिये मातः सौमाङ्गल्यविवर्धिनि माङ्गल्यं देहि मे नित्यम् अभिरामी नमोऽस्तुते मार्कण्डेयमहाभक्ता सुब्रह्मण्यसुपूजिते श्रीराजराजेश्वरी तं हभिरामी नमोऽस्तुते सान्निध्यं कुरु कल्याणी मम पूजागृहे शुभे बिम्बे दीपे तथा पुष्पे हरिद्रा कुङ्कुमे मम अभिराम्य इदं स्तोत्रं ह्या पटेच्छक्षिति सन्निधौ ಆಯುರ್ಬಲಂ ಚ ಭವೇತ್ ಸುಖಂ ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕ ಮಹಾಬಾಂಧವರಿಗೆ ಭವಿಷ್ಯ ಕಾರ್ಯಕ್ರಮಕ್ಕೆ ಆಧಾರವಾದ ಸ್ವಾಗತ ಸುಸ್ವಾಗತ ಇಷ್ಟೊತ್ತಿನವರೆಗೂ ನಾವು ಕೇಳಿಸ್ಕೊಂಡಂತಹ ಸ್ತೋತ್ರ ಸಾಮಾನ್ಯವಾದ ಸ್ತೋತ್ರವಲ್ಲ ಅಭಿರಾಮಿ ದೇವಿ ಅಭಿರಾಮಿಯ ಸ್ತೋತ್ರ ಈ ಸ್ತೋತ್ರವನ್ನ ಯಾರ್ಯಾರು ಪಠಣವನ್ನು ಮಾಡ್ತಾರೆ ಶೃಣು ಮಾಡ್ತಾರೆ ಅವರಿಗೆ ಆರೋಗ್ಯ ಐಶ್ವರ್ಯ ಮಾಂಗಲ್ಯ ಭಾಗ್ಯ ಸುಖ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ತಿರುಕಡಲೂರ್ನಲ್ಲಿರ್ತಕ್ಕಂತಹ ಅಭಿರಾಮಿ ನಿಮ್ಮೆಲ್ಲರಿಗೂ ಸಹ ಆಯುಷ್ಯ ಆರೋಗ್ಯವನ್ನ ಕೊಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ಮಾಸ ಭವಿಷ್ಯ ಈ ಮಾಸ ಭವಿಷ್ಯದಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯಾಗಿ ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಟ್ವೆಂಟಿ ಟ್ವೆಂಟಿ ಒನ್ನ ನ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಪೂರ್ವ ನಮಗೆ ಈ ಮಾಸದಲ್ಲಿ ಒಟ್ಟು ನಾಲ್ಕು ಗ್ರಹಗಳು ಐದು ಬಾರಿ ಬದಲಾವಣೆ ಆಗ್ತದೆ ನಾಲ್ಕು ಗ್ರಹಗಳು ಐದು ಬಾರಿ ಹೇಗಪ್ಪ ಅಂದ್ರೆ ವಿವರ ನೋಡೋಣ ಮೊದಲನೇದಾಗಿ ಬುಧಗ್ರಹ ಏಳನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದು ಮಿಥುನ ರಾಶಿ ಅದಾದ ನಂತರ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದು ಕಟಕ ಸಂಕ್ರಮಣ ಅಂದ್ರೆ ಕಟಕ ರಾಶಿಗೆ ಸೂರ್ಯನ ಪ್ರವೇಶ ಹದಿನೇಳನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದು ಶುಕ್ರ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಇಪ್ಪತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದು ಕುಜ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಇದರಿಂದ ಹದಿನೇಳು ಮತ್ತು ಇಪ್ಪತ್ತು ಈ ಎರಡು ದಿನಾಂಕಗಳ ನಂತರ ಶುಕ್ರ ಗ್ರಹ ಮತ್ತು ಕುಜಗ್ರಹ ಸಿಂಹರಾಶಿಯಲ್ಲಿ ಸಂಯೋಗ ಈ ಎರಡು ಗ್ರಹಗಳ ಸಂಯೋಗ ಎಲ್ಲಾಗ್ತಿದೆ ನಾವು ಅರ್ಥ ಮಾಡ್ಕೊಳ್ಳಿ ಸಿಂಹರಾಶಿಯಲ್ಲಿ ಆಗ್ತಾ ಇದೆ ಅದಕ್ಕೆ ಯಾವ್ಯಾವ ರೀತಿಯ ಫಲಗಳಿದ್ದಾವೆ ದ್ವಾದಶ ರಾಶಿಯವ್ರಿಗೂ ಅಂತ ತುಂಬ ಕುತೂಹಲವಾಗಿರುತ್ತೆ ಜೊತೆಗೆ ತುಂಬ ರೋಚಕವಾಗಿರುತ್ತೆ ಜೊತೆಗೆ ಇಪ್ಪತ್ತೈದನೇ ತಾರೀಕು ಪುನಃ ಬುಧ ಮಿಥುನದಿಂದ ಕಟಕಕ್ಕೆ ಪ್ರವೇಶ ಮಾಡ್ತಾನೆ ಸೊ ಹಾಗಾಗಿ ನಾಲ್ಕು ನಾಲ್ಕು ಗ್ರಹಗಳು ಐದು ಬಾರಿ ಬುಧ ಎರಡು ಬಾರಿ ತನ್ನ ಸ್ಥಾನದ ಪಲ್ಲಟನೆ ಮಾಡುವುದರಿಂದಾಗಿ ಐದು ಬಾರಿ ಗ್ರಹದ ಸ್ಥಾನ ಬದಲಾವಣೆಗಳಾಯಿತು ನಾಲ್ಕು ಗ್ರಹಗಳು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡುತ್ತಿವೆ ಸೊ ಹಾಗಾಗಿ ಈ ಎಲ್ಲ ಪರಿವರ್ತನೆಗಳಿಂದ ಯಾವ್ಯಾವ ರಾಶಿಗೆ ಯಾವ್ಯಾವ ರೀತಿಯ ಸ್ಥಿತಿಗತಿಗಳಿದೆ ಅಂತ ನೋಡೋಣ ಸೊ ಹೀಗಾಗಿ ಗ್ರಹದ ಸ್ಥಾನಗಳ ಪರಿವರ್ತನೆಯನ್ನ ತಿಳ್ಕೊಂಡಿದ್ದಾಯ್ತು ಇಲ್ಲಿ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಮಾಸವನ್ನ ಎರಡು ಭಾಗಗಳಾಗಿ ಮಾಡ್ಕೋಬೇಕಾಗುತ್ತೆ ಸಂಕ್ರಮಣಕ್ಕೂ ಪೂರ್ವ ಮತ್ತು ಸಂಕ್ರಮಣದ ನಂತರ ಅಂತ ಅಂದ್ರೆ ಒಂದು ಮಾಸದಲ್ಲಿ ಸಂಕ್ರಮಣವಾದ ನಂತರ ನಮ್ಗೊಂದು ಹದಿನೈದು ದಿವಸ ಸಿಗತ್ತೆ ಅಂದ್ರೆ ಈ ಒಂದು ಜುಲೈ ಆ ಥರ ಲೆಕ್ಕಾಚಾರಗಳು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅದು ಬಿಟ್ಟು ಬೇರೆ ನಮ್ಮ ಒಂದು ಪಂಚಾಂಗದ ಪ್ರಕಾರದಲ್ಲಿಯೇ ಒಂದು ಮಾಸಗಳಂತ ತಗೊಂಡಾಗ ನಾವು ಚೈತ್ರ ಮುಗಿಸದ್ವಿ ಅದಾದ ನಂತರ ವೈಶಾಖ ಅದಾದ ನಂತರ ಜ್ಯೇಷ್ಠ ಈ ರೀತಿ ಮಾಸದ ಲೆಕ್ಕಗಳಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಂಪೂರ್ಣ ಆದ್ರೆ ಇಲ್ಲಿ ನಾವು ಈ ಜುಲೈ ಜೂನ್ ಅಥವಾ ಮೇ ಈ ರೀತಿ ಪಾಸ ಫಲಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಎರಡು ಭಾಗ ಮಾಡಿಕೊಳ್ಳೇಬೇಕಾಗ್ತದೆ ಸಂಕ್ರಮಣದ ಪೂರ್ವ ಮತ್ತು ಸಂಕ್ರಮಣದ ನಂತರದಲ್ಲಿ ಅಂತ ಹೇಳಿ ಈಗ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಮೇಷರಾಶಿಗೆ ಹದಿನಾರರವರೆಗೂ ಯಾವ ರೀತಿಯ ಗ್ರಹ ಸ್ಥಿತಿ ಇದೆ ಅಂತ ನೋಡೋಣ ಮೊದಲನೇದಾಗಿ ರಾಶಿಯಿಂದ ದ್ವಿತೀಯದಲ್ಲಿರ್ತಕ್ಕಂತಹ ರಾಹು ತೃತೀಯದಲ್ಲಿರ್ತಕ್ಕಂತಹ ರವಿ ಮತ್ತು ಬುಧರು ಅದಾದ ನಂತರ ಚತುರ್ಥದಲ್ಲಿ ಕುಜ ಮತ್ತು ಶುಕ್ರರ ಸಂಯೋಗ ಅದಾದ ನಂತರ ರಾಶಿಯಿಂದ ಅಷ್ಟಮದಲ್ಲಿ ಮೇಷರಾಶಿಯಿಂದ ಎಂಟನೇ ಮನೆಯಲ್ಲಿರ್ತಕ್ಕಂತಹ ಕೇತು ಜೊತೆಗೆ ಹತ್ತನೇ ಮನೆಯಲ್ಲಿರ್ತಕ್ಕಂತಹ ಶನಿ ಹನ್ನೊಂದನೇ ಮನೆಯಲ್ಲಿ ಇರ್ತಕ್ಕಂತಹ ಗುರು ಹದಿನಾರನೇ ತಾರೀಕಿನ ನಂತರದಲ್ಲಿ ನೋಡಿ ಬದಲಾ ಬದಲಾವಣೆ ಹೇಗೆ ರೀತಿ ಇರುತ್ತೆ ಅಂತಂದ್ರೆ ಇಲ್ಲಿ ಒಂದು ಇಪ್ಪತ್ತೈದನೇ ತಾರೀಕು ಬುಧ ಬದಲಾವಣೆಯಾಗುವವರೆಗೂ ಸಹ ಮಿಥುನ ರಾಶಿಯಲ್ಲಿ ಇರ್ತಾನೆ ಈ ಒಂದು ರಾಶಿ ಪರಿವರ್ತನೆಯನ್ನು ಗಮನಿಸೋದಾದರೆ ಹದಿನಾರನೇ ತಾರೀಕಿನ ನಂತರದಲ್ಲಿ ಮೇಷರಾಶಿ ಅವರಿಗೆ ದ್ವಿತೀಯದಲ್ಲಿ ರಾಹು ಅಲ್ಲಿಂದ ಅಷ್ಟಮದಲ್ಲಿರ್ತಕ್ಕಂತಹ ಕೇತು ಮತ್ತು ಗುರು ಶನಿಯ ಒಂದು ಯಾವುದೇ ರೀತಿಯಾಗಿರತಕ್ಕಂಥ ಬದಲಾವಣೆಗಳು ಇಲ್ಲದೆ ರವಿ ಚತುರ್ಥ ಭಾವಕ್ಕೆ ಬರ್ತಾನೆ ತೃತೀಯದಿಂದ ಚತುರ್ಥ ಭಾವ ಜೊತೆಗೆ ಪಂಚಮದಲ್ಲಿರ್ತಕ್ಕಂತಹ ಶುಕ್ರ ಮತ್ತು ಕುಜರು ರಾಜನ ಮನೆಯಲ್ಲಿ ಗ್ರಹಗಳ ಒಡೆಯನಾದಂತಹ ಮನೆಯಲ್ಲಿ ಭೂಮಿಗೆ ಕಾರಕನಾದಂತಹ ಕುಜ ಸಂಪತ್ತಿಗೆ ಕಾರಕನಾದಂತಹ ಶುಕ್ರ ಮೇಷರಾಶಿಯವರಿಗೆ ಈ ಮಾಸ ಪಾಟ್ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಹೊಸ ಗಾಡಿಗಳನ್ನ ಕೊಂಡ್ಕೋಬೇಕು ಒಂದು ಹೊಸ ಮನೆಗಳನ್ನ ಕೊ ಖರೀದಿ ಮಾಡಬೇಕು ಭೂ ವ್ಯವಹಾರಗಳನ್ನ ಮಾಡಬೇಕು ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗಂತೂ ಎಂತಹ ವಿಪರೀತವಾಗಿರತಕ್ಕಂತಹ ಲಾಭ ಇರುತ್ತೆ ಅಂತಂದ್ರೆ ಕೂತ್ಕೊಳ್ಳಕ್ ಪುರಸತ್ತಿರಲ್ಲ ಅವ್ರಿಗೆ ಊಟ ಮಾಡೋದಕ್ಕೆ ಪುರಸತ್ತಿರಲ್ಲ ಹಾಗಂತ ಹೇಳಿ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಇಷ್ಟೆಲ್ಲವೂ ಸಹ ಲಭ್ಯವಾಗ್ತಕ್ಕಂಥದ್ದು ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಗಳನ್ನ ಹದಿನೇಳನೇ ತಾರೀಕಿನ ನಂತರದಲ್ಲಿ ನೋಡ್ಬೇಕು ಹೋಗು ನೋಡಬಹುದು ಅಲ್ಲಿವರೆಗೂ ಚತುರ್ಥ ಭಾವದಲ್ಲಿ ಕುಜಶುಕ್ರರ ಸಮ್ಮಿಲನ ಚಂದ್ರನ ಮನೆಯಲ್ಲಾಗಿರುತ್ತೆ ಎಲ್ಲೋ ಒಂದ್ ಕಡೆ ವ್ಯಾಪಾರ ವ್ಯವಹಾರಗಳು ಈ ನೀರಿನ ಮೇಲೆ ಅಲೆ ಹಾಗೆ ಬರುತ್ತೆ ಹೋಗತ್ತೆ ಬರುತ್ತೆ ಹೋಗುತ್ತೆ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಳ್ಳಲ್ಲ ಬಟ್ ಆಫ್ಟರ್ ಸೆವೆಂಟೀನ್ತ್ ಮಾತ್ರ ತುಂಬಾ ಚೆನ್ನಾಗಿರ್ತಕ್ಕಂತಹ ಒಂದು ವಿಧಾನಗಳನ್ನ ಮೇಷರಾಶಿಯವರು ಅನುಭವಿಸ್ತಾರೆ ಆದ್ರೆ ಜಾಗ್ರತೆ ಮಾತು ವಾಕ್ಸ್ಥಾನದಲ್ಲಿ ರಾಹು ತುಂಬಾ ಮಾತಿನ ದೋಷಗಳನ್ನ ಉತ್ಪತ್ತಿ ಮಾಡ್ಕೊಂಡ್ಬಿಡ್ತೀರಿ ಏನೋ ಮಾತಾಡಕ್ ಹೋಗ್ತೀರಿ ಇನ್ನೊಂದೇನೋ ಮಾತಾಡ್ಕೊಳ್ತೀರಿ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮ ಭಾವ ಆಂತರ್ಯದಲ್ಲಿ ಹಾಗೆ ಇರೋದಿಲ್ಲ ಆದ್ರೆ ವ್ಯಕ್ತ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಪ್ರಚುರ ಪಡಿಸಬೇಕಾದಂತಹ ಸಂದರ್ಭದಲ್ಲಿ ನೀವು ಎಡವತೀರಿ ಸೊ ಮೇಷರಾಶಿಯವರು ಜಾಗ್ರತೆಯಾಗಿರಿ ಜೊತೆಗೆ ತೃತೀಯದಲ್ಲಿ ಹದಿನಾರನೇ ತಾರೀಕಿನವರೆಗೂ ಸಹ ರವಿ ಬುಧರ ಕಾಂಬಿನೇಷನ್ ಇರುತ್ತೆ ಸೊ ರವಿ ಬುಧರ ಕಾಂಬಿನೇಷನ್ ಬುಧಾದಿತ್ಯ ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಚಾಕಚಕ್ಯತೆಯನ್ನ ಪ್ರದರ್ಶನ ಮಾಡ್ತೀರಿ ಅದರ ಜೊತೆಗೆ ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿ ಕುಜಾ ಮತ್ತು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕುಜನ ಸ್ಥಾನ ಕರ್ಕಾಟಕ ರಾಶಿಯಲ್ಲಿ ಕುಜಾ ಒಂದು ನೀಚನಾಗಿದ್ದಿರಬಹುದು ಆದರೂ ಸಹ ಯೋಚನೆ ಮಾಡಕ್ಕಾಗಲ್ಲ ಕೆಲವೊಮ್ಮೆ ನೀಚ ಸ್ಥಾನದಲ್ಲಿದ್ದರೂ ಹಲವಾರು ಬಾರಿ ಶುಭ ಫಲಗಳನ್ನ ಕೊಡ್ತಕ್ಕಂಥ ಸಾಧ್ಯತೆಗಳು ಕುಜನಿಗೆ ಇರ್ತವೆ ಕುಜನನ್ನ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಕುಜ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಕೊಡೋ ಫಲಗಳಿಗಿಂತ ನೀಚ ಸ್ಥಾನದಲ್ಲಿ ಇದ್ದಾಗ ಕೊಡುವಂತಹ ಫಲಗಳೇ ಅಧಿಕವಾಗಿರುತ್ತೆ ಜಾತಕದಲ್ಲಿ ಶುಭನಿದ್ದು ಗೋಚಾರದಲ್ಲಿ ಅಶುಭಕ್ಕೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಶುಭವೇ ನಿಮ್ಗೆ ವರ್ಧನೆಯಾಗ್ತದೆ ಅಷ್ಟಕ ವರ್ಗಗಳಲ್ಲಿ ನಿಮಗೆ ಬಿಂದುಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅಧಿಕವಾಗಿದ್ದರೆ ನಾಲ್ಕಕ್ಕಿಂತ ಯೋಚನೆ ಮಾಡಬೇಡಿ ಒಂಥರ ಸುವರ್ಣ ಯುಗ ಜುಲೈ ಮಾಸ ಮೇ ರ ಒಂದು ಈ ಮೇಷರಾಶಿಯವರಿಗೆ ಅಂತಲೇ ಹೇಳಬಹುದು ಕೇತು ಅಷ್ಟಮದಲ್ಲಿ ಸ್ವಲ್ಪ ಈ ನೋಡಿ ಜಲದೋಷಗಳನ್ನು ಕೊಡಬಹುದು ಅಂದರೆ ನೀರಿನಿಂದ ಉತ್ಪತ್ತಿ ಆಗ್ತಕ್ಕಂತಹ ಕಾಯಿಲೆಗಳು ಅಂದರೆ ನೆಗಡಿ ಕೆಮ್ಮು ಕಫ ಕಟ್ಕೊಳ್ಳೋದು ಈ ರೀತಿಯಾಗಿರ್ತಕ್ಕಂತಹ ಶೀತ ಸಂಬಂಧಿತ ಒಂದು ಖಾಯಿಲೆಗಳನ್ನ ಕೊಡ್ತಾನೆ ಜಾಗೃತೆಯಾಗಿರಿ ಮೇಷರಾಶಿಯವರಿಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಮಾಸವಾಗಿರುತ್ತೆ ಗ್ರಹಗಳ ಸ್ಥಾನ ಪರಿವರ್ತನೆ ನಿಮಗೆ ಬಹಳಷ್ಟು ಸಂತೋಷವನ್ನೇ ಕೊಡುತ್ತೆ ಕುಜ ನೀಚನಾಗಿದ್ದಾನೆ ಅಂತ ಯೋಚನೆ ಮಾಡಬೇಡಿ ಅವನು ಸಂಯೋಗವಾಗಿರ್ತಕ್ಕಂತಹದ್ದು ಶುಕ್ರನೊಟ್ಟಿಗೆ ಹಲವಾರು ರೀತಿಯಲ್ಲಿ ಹಲವಾರು ಅಭಿಪ್ರಾಯ ಭೇದಗಳು ಬರ್ತವೆ ಯಾಕಂತ ಹೇಳಿದ್ರೆ ಇಲ್ಲಿ ಶಾಸ್ತ್ರ ಅಂತ ಬಂದಾಗ ಜ್ಯೋತಿಷ್ಯಕ್ಕೆ ಹದಿನೆಂಟು ಜನ ಪ್ರವರ್ತಕರಿದ್ದಾರೆ ಸೂರ್ಯ ಪಿತಾಮಹೋ ವ್ಯಾಸೋ ವಶಿಷ್ಠೋತ್ರಿ ಪರಾಶರಾಹ ಈ ರೀತಿಯಾಗಿ ಹದಿನೆಂಟು ಜನ ಪ್ರವರ್ತಕರು ಬರ್ತಾರೆ ಲೋಮಶ ಚೈವ ಚವನೋ ಯವನೋ ಮೃಗುಹು ಎಷ್ಟು ಜನ ಸೂರ್ಯನಿಂದ ಸ್ಟಾರ್ಟ್ ಆಗಿ ಸೂರ್ಯ ಪಿತಾಮಹೋವ್ಯಾಸೋ ವಶಿಷ್ಠೋತ್ರಿ ವಶಿಷ್ಠ ಅತ್ರಿ ಇವರೆಲ್ಲರೂ ಸಹ ಶಾಸ್ತ್ರಕ್ಕೆ ತುಂಬ ಚವನರು ಯವನರು ಇಲ್ಲಿ ಯವನ ಅಂತ ಅಂದಾಗ ನಾವು ಅರ್ಥ ಮಾಡ್ಕೋಬೇಕು ಯವನ ಮಹರ್ಷಿಗಳು ಅವರು ಯವನ ಮಹರ್ಷಿಗಳು ನಮ್ಮ ಸನಾತನ ಧರ್ಮಕ್ಕೆ ಸೇರಿದವರ ಹೌದಾ ಅಲ್ವಾ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಹೀಗೆ ನಮ್ಮ ಎಲ್ಲಾ ಧರ್ಮದವರೆಗೂ ಸಹ ದಹ ಜ್ಯೋತಿಷ್ಯಕ್ಕೆ ಒಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಕೇವಲ ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಇಡೀ ನಮ್ಮ ಒಂದು ಜಂಬೂ ದ್ವೀಪವೇನಾಗಿತ್ತು ಎಲ್ಲರೂ ಸಹ ಅಧ್ಯಯನವನ್ನ ಮಾಡ್ತಾ ಇದ್ರು ಧರ್ಮಾತೀತವಾಗಿ ಶಾಸ್ತ್ರವನ್ನ ಸಂಸ್ಕೃತವನ್ನ ಅಧ್ಯಯನ ಮಾಡ್ತಾ ಇದ್ರು ಇವತ್ತು ಸಂಸ್ಕೃತಕ್ಕೆ ಯಾವ ಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ಅದು ಬೇಡದೇ ಇರೋ ಭಾಷೆ ಆಗೋಗ್ಬಿಟ್ಟಿದೆ ಯಾರಿಗೂ ಬೇಕಾಗಿಲ್ಲ ಆದ್ರೆ ಸಂಸ್ಕೃತದಷ್ಟು ತುಂಬಾ ಚೆನ್ನಾಗಿರತಕ್ಕಂಥ ಭಾಷೆ ಇನ್ಯಾವುದೂ ಇಲ್ಲ ಸಂಸ್ಕೃತದ ಮೂಲದಿಂದ ಹುಟ್ಟಿರ್ತಕ್ಕಂಥ ಹಲವಾರು ನಮ್ಮ ಸ್ಥಳೀಯ ಭಾಷೆಗಳಿರಬಹುದು ನೋಡಿ ಆಗ ಒಂದು ಮಹಮ್ಮದ್ ಬಿನ್ ತುಗಲಕ್ ಆ ಮಾತಾ ದೇವಸ್ಥಾನದ ಮೇಲೆ ದಾಳಿಯನ್ನು ಮಾಡಿದ ನಂತರದಲ್ಲಿ ಹಲವಾರು ಜ್ಯೋತಿಷ್ಯ ಗ್ರಂಥಗಳನ್ನ ಸುಟ್ಟಾಕಿಸ್ತಾ ಸುಟ್ಟ ಮುಂಚೆ ಒಂದು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿಸ್ತಾ ಅನುವಾದ ಮಾಡಿದ್ದೆಲ್ಲ ಯಾರು ನಮ್ಮ ಸನಾತನ ಧರ್ಮಕ್ಕೆ ಸೇರಿದಂತ ಪಂಡಿತರೇ ಖಂಡಿತವಾಗಿಯೂ ಅಲ್ಲ ಹಾಗಾದ್ರೆ ಇಸ್ಲಾಂ ಧರ್ಮಕ್ಕೆ ಸೇರಿದವರು ಸಹ ಹಿಂದಿನ ಕಾಲದಲ್ಲಿ ಸಂಸ್ಕೃತ ಅಧ್ಯ ಅಧ್ಯಯನ ಮಾಡ್ತಾ ಇದ್ರು ಅಂತ ಅರ್ಥ ಆ ಸಂಸ್ಕೃತದ ಅಧ್ಯಯನದಿಂದಾಗಿ ಅವರು ಒಂದು ಭಾಷಾಂತರ ಮಾಡೋದಕ್ಕೆ ಸಾಧ್ಯವಾಯಿತು ಇಲ್ಲಿದ್ದಂಥ ನಮ್ಮ ಸೌತ್ ಇಂಡಿಯಾನಲ್ಲಿದ್ದಂಥ ಕಾಂಚಿ ಯೂನಿವರ್ಸಿಟಿ ಎಷ್ಟು ದೊಡ್ಡದಾಗಿತ್ತು ಕಾಂಚಿ ವಿಶ್ವವಿದ್ಯಾನಿಲಯ ನಮ್ಮ ಉತ್ತರದ ನಳಂದ ಎಷ್ಟೆಷ್ಟು ದೊಡ್ಡದಾಗಿರ್ತಕ್ಕಂತಹ ಜ್ಞಾನ ಸಾಗರವನ್ನ ಹೊಂದಿತ್ತು ನಮ್ಮ ಭಾರತ ದೇಶ ಈಗ ಅಂದ್ಕೊಂಡ್ ಕುಬ್ಜವಾಗಿರ್ಲಿಲ್ಲ ಬಿಡಿ ಬಹಳಷ್ಟು ವಿಸ್ತಾರವಾಗಿರ್ತಕ್ಕಂತಹ ನಮ್ಮ ಭರತಖಂಡವಾಗಿತ್ತು ಭರತಖಂಡ ಅಂತಾನೆ ಕರೀತಾ ಇತ್ತು ಸೊ ಆ ಥರ ನೋಡಕ್ ಹೋದಂಥ ಸಂದರ್ಭದಲ್ಲಿ ಅಭಿಪ್ರಾಯ ಭೇದಗಳು ಬಂದೇ ಬರುತ್ವೆ ಓ ನೀಚ ಸ್ಥಾನದಲ್ಲಿದ್ದಾಗ ಕೆಲವೊಮ್ಮೆ ಗ್ರಹಗಳು ಅಶುಭ ಫಲಗಳನ್ನ ಕೊಡತ್ವೆ ಅಥವಾ ಶುಭ ಫಲಗಳನ್ನ ಕೊಡತ್ವೆ ಅಥವಾ ತಟಸ್ಥವಾಗತ್ತೆ ಅದು ಜಾತಕನ ಜಾತಕದ ಆಧಾರದ ಮೇಲೂ ಸಹ ನಿರ್ಧಾರವಾಗಿರುತ್ತೆ ಯಾಕಂದ್ರೆ ಗೋಚಾರ ಬದಲಾವಣೆಗಳಾಗ್ತಿರುತ್ವೆ ಯಾಕಂದ್ರೆ ಈ ಗೌರ್ಮೆಂಟ್ ಬಂದಾಗ ಒಂದು ರೂಲ್ಸ್ ನೆಕ್ಸ್ಟ್ ಗೌರ್ಮೆಂಟ್ ಬಂದಾಗ ಇನ್ನೊಂದು ರೂಲ್ಸ್ ಹೇಗೆ ಬದಲಾವಣೆ ಆಗುತ್ತೋ ಹಾಗೆ ಜಾತಕದಿಂದ ಜಾತಕನಿಗೆ ಕೆಲವೊಮ್ಮೆ ಭಿನ್ನವಾಗ್ತಾನೆ ಇರುತ್ತೆ ಅದನ್ನ ಕಾಲಾನುಕ್ರಮದಲ್ಲಿ ಪಂಡಿತರಿಗೆ ಮಾತ್ರ ಗೊತ್ತಾಗ್ತಕ್ಕಂತಹ ವಿಚಾರಗಳು ಸೊ ಒಂದು ಮೇಷರಾಶಿಯವರಿಗೆ ಬಹಳ ಸುವರ್ಣ ಕಾಲ ಅಂತಾನೆ ಹೇಳಬಹುದು ಇದಿಷ್ಟು ಮೇಷರಾಶಿಯವರು ಈ ಒಂದು ಜುಲೈ ಮಾಸದಲ್ಲಿ ಅನುಭವಿಸ್ತಕ್ಕಂತಹ ಒಂದು ಮಾಸ ಭವಿಷ್ಯ ಎಲ್ಲ ವಿಚಾರಗಳಲ್ಲೂ ಸಹ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಪರಿಣಾಮವಿದೆ ಉಪಯೋಗಿಸ್ಕೊಳ್ಳಿ ಜೀವನವನ್ನ ಸುಖಮಯವಾಗಿಟ್ಕೊಳ್ಳಿ ಮುಂದಿನ ರಾಶಿಯ ಮಾಸ ಭವಿಷ್ಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾಸಮಸ್ತಾ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು